ಸೀಸನ್ನಲ್ಲಿ ನಾನು ಹಲವು ತಂಡಗಳ ಪರವಾಗಿ ಆಡಿದ್ದೇನೆ, ಆದರೆ ಆರ್ಸಿಬಿ ತಂಡಕ್ಕಿರುವ ಅಭಿಮಾನಿಗಳನ್ನ ನಾನು ಎಲ್ಲೂ ನೋಡಿಲ್ಲ ಅಂತ ಆರ್ಸಿಬಿ ಆಟಗಾರ ದಿನೇಶ್ ಕಾರ್ತಿಕ್ ಹೇಳಿದ್ದಾರೆ. ಮೈದಾನದಲ್ಲಿ ಆಡುವಾಗ ಅಭಿಮಾನಿಗಳು ನೀಡಿದ ಬೆಂಬಲಕ್ಕೆ ನಾನು ಎಂದಿಗೂ ಋಣಿಯಾಗಿದ್ದೇನೆ. ಇದಕ್ಕೂ ಮೊದಲು ನನಗೆ ಇಂಥ ಪ್ರೀತಿ ಪ್ರೋತ್ಸಾಹ ಸಿಕ್ಕಿರಲಿಲ್ಲ ಅಂತ ಕಾರ್ತಿಕ್ ಆರ್ಸಿಬಿ ಅಭಿಮಾನಿಗಳ ಅಭಿಮಾನವನ್ನ ಹಾಡಿ ಹೋಗಲಿದ್ದಾರೆ. ವಿರಾಟ್ ಕೊಹ್ಲಿ ಮತ್ತೆ ಫಾರ್ಮ್ಗೆ ಮರಳಬೇಕಾದ್ರೆ ಕೆಲ ದಿನಗಳ ಕಾಲ ಕ್ರಿಕೆಟ್ನಿಂದ ದೂರ ಇದ್ದು ಕುಟುಂಬದೊಂದಿಗೆ ಕಾಲ ಕಳೆಯಬೇಕು ಅಂತ ಮಾಜಿ ಕ್ರಿಕೆಟರ್ಸ್ ಸಲಹೆ ಕೊಟ್ಟಿದ್ದಾರೆ. ಕೊಹ್ಲಿ ಕುಟುಂಬದೊಂದಿಗೆ ಕಾಲ ಕಳೆದ್ರೆ ಎಲ್ಲವನ್ನ ಮರೆತು ಮತ್ತೆ ಫ್ರೆಶ್ ಮೈಂಡ್ನೊಂದಿಗೆ ಕಣಕ್ಕಿಳಿಯಲು ಸಹಾಯವಾಗುತ್ತೆ ಅಂತ ಇಂಗ್ಲೆಂಡ್ ಮಾಜಿ ನಾಯಕ ಮೈಕಲ್ ವಾನ್ ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಆಸ್ಟ್ರೇಲಿಯಾ ಮಾಜಿ ವೇಗಿ ಬ್ರೆಟ್ಲಿ ಕೂಡ ಕೊಹ್ಲಿಗೆ ಇದೇ ಸಲಹೆ ನೀಡಿದ್ದಾರೆ. ಕೊಹ್ಲಿ ರನ್ ಗಳಿಸಲು ಪರದಾಡ್ತಾ ಇರೋದು ಕಂಡು ನನಗೆ ನೋವಾಗ್ತಿದೆ ಅಂತ ಬ್ರೆಟ್ಲಿ ತಿಳಿಸಿದ್ದಾರೆ. ನ್ಯೂಜಿಲೆಂಡ್ ಕ್ರಿಕೆಟರ್ ಐಪಿಎಲ್ನಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡದ ಪರ ಆಡ್ತಾ ಇರೋ ಟ್ರೆಂಟ್ ಬೋಲ್ಟ್ ತಮ್ಮ ಪುಟ್ಟ ಅಭಿಮಾನಿಯ ಆಸೆ ಈಡೇರಿಸಿದ್ದಾರೆ. ಪೆವಿಲಿಯನ್ ಕಡೆ ಹೋಗ್ತಿದ್ದಾಗ ಗ್ಯಾಲರಿಯಲ್ಲಿದ್ದ ಅಭಿಮಾನಿ ಬೋಲ್ಟ್ ಬಳಿ ಟೀ ಶರ್ಟ್ ಕೇಳಿದ್ದಾನೆ. ಫ್ಯಾನ್ಸ್ ಬಯಕೆಯನ್ನ ಕೇಳಿದ ಬೋಲ್ಟ್ ಒಂದು ಕ್ಷಣವೂ ಯೋಚಿಸದೆ ಟೀ ಶರ್ಟ್ ಕೊಟ್ಟಿದ್ದಾರೆ. ರಾಜಸ್ಥಾನ್ ರಾಯಲ್ಸ್ ನಾಯಕ ಸಂಜು ಸ್ಯಾಮ್ಸನ್ ಪತ್ನಿ ಚಾರುಲತಾ ರಮೇಶ್ ಐಪಿಎಲ್ ಪಂದ್ಯಗಳನ್ನ ಪ್ರಸಾರ ಮಾಡೋ ಟಿವಿ ಸಂಸ್ಥೆಗೆ ಟಾಂಗ್ ಕೊಟ್ಟಿದ್ದಾರೆ. ಟೂರ್ನಿ ಆರಂಭಕ್ಕೂ ಮುನ್ನ ಪ್ರಸಾರ ಹಕ್ಕುಗಳನ್ನ ಪಡೆದಿರೋ ಸ್ಟಾರ್ ಸ್ಪೋರ್ಟ್ಸ್ ನೆಟ್ವರ್ಕ್ ಒಂದು ಆನಿಮೇಷನ್ ಜಾಹೀರಾತು ಪ್ರಸಾರ ಮಾಡಿತ್ತು. ಐಪಿಎಲ್ ಕಪ್ಗಾಗಿ ಎಲ್ಲಾ ತಂಡಗಳ ನಾಯಕರು ರೇಸ್ಗೆ ಇಳಿತಾ ಇರುವ ಥೀಮ್ನ ಜಾಹೀರಾತು ಅದಾಗಿತ್ತು. ಆದರೆ ಈ ಜಾಹೀರಾತಿನಲ್ಲಿ ಸಂಜು ಸ್ಯಾಮ್ಸನ್ ಮತ್ತು ಆರ್ಆರ್ ತಂಡವನ್ನ ಕಡೆಗಣಿಸಲಾಗಿತ್ತು. ಈಗ ರಾಜಸ್ಥಾನ್ ಫೈನಲ್ಗೇರಿದ ಬೆನ್ನಲ್ಲೇ ಜಾಹೀರಾತಿನ ಸ್ಕ್ರೀನ್ಶಾಟ್ ಅನ್ನ ಚಾರುಲತಾ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದಾರೆ. ಅಂದು ಪಿಂಕ್ ಜರ್ಸಿ ಇದರಲ್ಲಿ ಕಾಣಿಸಿದ್ದಕ್ಕೆ ಆಶ್ಚರ್ಯವಾಗಿತ್ತು ಅಂತ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಟೀಂ ಇಂಡಿಯಾ ಸೌತ್ ಆಫ್ರಿಕಾ ನಡುವಿನ ಟಿ20 ಸರಣಿ ಕೊರೋನಾ ಬಯೋಬಬಲ್ನಿಂದ ಮುಕ್ತವಾಗಿರುವ ಸಾಧ್ಯತೆ ಇದೆ. ಈ ಬಗ್ಗೆ ಬಿಸಿಸಿಐ ಹಾಗೂ ದಕ್ಷಿಣ ಆಫ್ರಿಕಾ ಕ್ರಿಕೆಟ್ ಮಂಡಳಿಗಳು ಚರ್ಚಿಸಿ ಸದ್ಯದಲ್ಲೇ ಒಂದು ನಿರ್ಧಾರಕ್ಕೆ ಬರಲಿವೆ ಎನ್ನಲಾಗ್ತಾ ಇದೆ. ಹಾಗೊಂದು ವೇಳೆ ಇದು ನಿಜ ಆದರೆ ಎರಡೂ ತಂಡದ ಆಟಗಾರರು ಕೊರೋನಾ ಪೂರ್ವದಂತೆ ಯಾವುದೇ ಕಡಿವಾಣಗಳು ಇಲ್ಲದೆ ತಮಗೆ ಇಷ್ಟ ಬಂದಂತೆ ಮೊದಲಿನಿಂದ ಇರಬಹುದಾಗಿದೆ. ಜೊತೆಗೆ 2 ವರ್ಷಗಳ ನಂತರ ಬಯೋಬಬಲ್ ಇಲ್ಲದೆ ನಡೆಯಲಿರೋ ಮೊದಲ ಸರಣಿಯೂ ಇದಾಗಲಿದೆ. ರವಿ ಬಿಷ್ಣೋಯಿ ಭವಿಷ್ಯದಲ್ಲಿ ಟೀಂ ಇಂಡಿಯಾ ಸೂಪರ್ ಸ್ಟಾರ್ ಆಗಲಿದ್ದಾರೆ ಅಂತ ಆಫ್ಘನ್ ಸ್ಪಿನ್ನರ್ ರಶೀದ್ ಖಾನ್ ಅಭಿಪ್ರಾಯಪಟ್ಟಿದ್ದಾರೆ. ಬಿಷ್ಣೋಯಿ ಅದ್ಭುತ ಬೌಲರ್. ಸದ್ಯ ನೀಡ್ತಾ ಇರೋ ಪ್ರದರ್ಶನವನ್ನೇ ಬಿಷ್ಣೋಯಿ ಮುಂದುವರೆಸಿದ್ರೆ ಖಂಡಿತವಾಗಿಯೂ ಅವರು ಮುಂದೊಂದು ದಿನ ಟೀಂ ಇಂಡಿಯಾದ ಪ್ರಮುಖ ಬೌಲರ್ ಆಗಲಿದ್ದಾರೆ ಅಂತ ರಶೀದ್ ತಿಳಿಸಿದ್ದಾರೆ.